ಸರ್ವಾರಿಷ್ಟ ನಿವಾರಕಂ ಕಲ್ಯಾಣ ವೆಂಕಟೇಶಂ ತ್ವಾಂ ಶ್ರೀನಿಧಿಂ ಪ್ರಣಮೋ ಮದಯಾಹಂ. ಭಕ್ತ ಮಹಾಶಯರೇ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗಲಿ ವೆಂಕಟಾಪುರ ಗ್ರಾಮದ ಬಳಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವಾಲಯದ ಪ್ರಥಮ ಶಿಲಾನ್ಯಾಸದ ಅಂಗವಾಗಿ ದಿನಾಂಕ 15/4/2012 ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಮಗೆ ತಿಳಿದಿದೆಯಷ್ಟೇ. ಇದುವರೆಗೂ ದೇವಾಲಯದ ತಳಪಾಯ ಕಾರ್ಯ ನಡೆಯುತ್ತಿದ್ದು ಈಗಷ್ಟೇ ಗರ್ಭಗುಡಿಯ ಜಗತಿಯ ತಳಪಾಯ ಪೂರ್ಣಗೊಂಡಿರುತ್ತದೆ. ತದನಂತರ ಕಾರ್ಯವಾದ ಗರ್ಭಗೃಹದ ಭಿತ್ತಿಯ ಉಪಾನ ಹಾಗೂ ಗಜಸ್ತರದ ಪ್ರಥಮ ಶಿಲ್ಪಕಲಾಪೂರ್ಣ ಶಿಲಾವಾಪನ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 12/6/2017 14/6/2017 ತಿರುಪತಿ ತಿರುಮಲ ದೇವಾಲಯದ ವೈಖಾನಸ ಆಗಮದ ಪ್ರಧಾನ ಸಲಹೆಗಾರರಾದ ಶ್ರೀಮಾನ್ ಡಾಕ್ಟರ್ ವಿಎಸ್ ವಿಷ್ಣು ಭಟ್ಟಾಚಾರ್ಯರ ನೇತೃತ್ವದಲ್ಲಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಸುದರ್ಶನ ಯಾಗವನ್ನು ಧಾರ್ಮಿಕ ವಿಧಿಗಳೊಂದಿಗೆ ನಡೆಸಲ್ಪಡುತ್ತದೆ. ದಿನಾಂಕ 14/6/2017 ಮೈಸೂರು ಸಂಸ್ಥಾನದ ಶ್ರೀಮನ್ ಮಹಾರಾಜರಾದ ಯದುವೀರ ಕೃಷ್ಣರಾಜ ಒಡೆಯರ್ರವರು ತಮ್ಮ ಅಮೃತಹಸ್ತದಿಂದ ಪ್ರಥಮ ಶಿಲ್ಪಕಲಾಪೂರ್ಣ ಗಜಸ್ತರ ಶಿಲಾವಾಪನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ವಿಶೇಷ ಆಹ್ವಾನಿತರು ಶ್ರೀಮಾನ್ ಪಿವಿಆರ್ಕೆ ಪ್ರಸಾದ್, ಐಎಎಸ್ ರಿಟೈರ್ಡ್, ಅಧ್ಯಕ್ಷರು ಹಿಂದೂ ಧರ್ಮ ಪರಿರಕ್ಷಣಾ ಸಮಿತಿ ಆಂಧ್ರಪ್ರದೇಶ. ಮುಖ್ಯ ಅತಿಥಿಗಳು ಶ್ರೀ ಎಂವಿ ರಾಜಶೇಖರನ್, ರಾಜ್ಯಸಭಾ ಸದಸ್ಯರು ಹಾಗೂ ಮಾಜಿ ಕೇಂದ್ರ ಸಚಿವರು ಶ್ರೀ ಕೆಎಚ್ ಮುನಿಯಪ್ಪ, ಲೋಕಸಭಾ ಸದಸ್ಯರು ಕೋಲಾರ ಜಿಲ್ಲೆ ಶ್ರೀ ಕೆಸಿ ರಾಮಮೂರ್ತಿ, ಐಪಿಎಸ್ ರಿಟೈರ್ಡ್, ರಾಜ್ಯಸಭಾ ಸದಸ್ಯರು ಬೆಂಗಳೂರು ಶ್ರೀ ಗೋವಿಂದ ಕಾರಜೋಳ, ಮಾಜಿ ಸಚಿವರು ಶ್ರೀ ಅಮರನಾಥ್ ರೆಡ್ಡಿ, ಶಾಸಕರು ಪಲಮನೇರು ಆಂಧ್ರಪ್ರದೇಶ್ ಶ್ರೀ ಪಿಎನ್ ಶ್ರೀನಿವಾಸಾಚಾರಿ, ಐಎಎಸ್ ರಿಟೈರ್ಡ್, ಆಯುಕ್ತರು ರಾಜ್ಯ ಚುನಾವಣಾ ಆಯೋಗ ಶ್ರೀ ಕೊತ್ತೂರು ಮಂಜುನಾಥ್, ಶಾಸಕರು ಮುಳಬಾಗಿಲು ಕ್ಷೇತ್ರ ಶ್ರೀ ಮಂಜುನಾಥ್ ಗೌಡ, ಶಾಸಕರು ಮಾಲೂರು ಶ್ರೀ ಕೆ ಶ್ರೀನಿವಾಸಗೌಡ, ಮಾಜಿ ಸಚಿವರು ಮತ್ತು ಇಪ್ಕೋ ಟೋಕಿಯೋ ಅಧ್ಯಕ್ಷರು ನ್ಯೂಡೆಲ್ಲಿ ಶ್ರೀಮತಿ ಗೀತಾ ಆನಂದ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೋಲಾರ ಜಿಲ್ಲೆ. ಸಮಾರಂಭದ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ. ವಿಶೇಷ ಸೂಚನೆ: ಪ್ರತಿದಿನ ಭಕ್ತಾದಿಗಳಿಗೆ ಊಟೋಪಚಾರಗಳನ್ನು ಏರ್ಪಡಿಸಲಾಗಿರುತ್ತದೆ. ಇತಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಹೊಯ್ಸಳ ಆರ್ಟ್ ಫೌಂಡೇಶನ್, ಮುಳಬಾಗಿಲು ತಾಲೂಕು ಉಸ್ತುವಾರಿ ಸಮಿತಿ, ಎಂಎಸ್ ರಘುರಾಮರೆಡ್ಡಿ, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್, ಕೋಲಾರ ಜಿಲ್ಲೆ.